ಐ ಥಿಂಕ್ ರೈಟ್ ನೌ ಅದು ಮಾಹಿತಿ ಬಗ್ಗೆ ಏನು ಒಂದು ಕ್ಲಾರಿಟಿ ಇಲ್ಲ. ಒಂದು ಸಬ್ಜೆಕ್ಟ್ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಇಟ್ ವಿಲ್ ಬಿ ಅನ್ ವಾಟ್ ಈಸ್ ಎ ನೆಗೆಟಿವ್ ಶೇಡೆಡ್ ಫಿಲ್ಮ್ ಅಂತ ಹೇಳಿ ಮೈಟ್ ಬಿ ಒಂಥರ ಶೇಡ್ ಒಂಥರ ಡಿಫ್ರೆಂಟ್ ಆಗಿದೆ ಫಿಲಮ್. ಆ್ಯಂಡ್ ಅವನೇನಂದರೆ ಯೂಶ್ವಲಿ ಓಮ್ ಇನ್ಸ್ಪಿರೇಷನ್, ಬಟ್ ಓಮ್ ಅಟ್ ಲೀಸ್ಟ್ ಒಂದು ಪಾಸಿಟಿವ್ ಥಿಂಗ್ನ ಇತ್ತು, ಬಟ್ ಇದರಲ್ಲಿ ಪಾಸಿಟಿವ್ನೆಸ್ನ ತೋರಿಸ್ದೇ ಹಿಂಗೆ ಮಾಡ್ಬೋದು ಅನ್ನೋದು. ಹೌದು, ಯೋಗಿ ಹೇಳಿ ಫಸ್ಟ್ ಫಿಲ್ಮ್ ಇನ್ನು ಇನ್ನು ಯೋಗಿ ಇವಾಗ ಇನ್ನು ಸ್ಟಿಲ್ ಇಂದ ಸ್ಕ್ರೀನ್ ಪ್ಲೇ ಪ್ರಾಸೆಸ್ಲಿ ಇರೋದ್ರಿಂದ ಐ ಥಿಂಕ್ ಇನ್ನೇನು ಅನ್ಕೊಂಡು ಬೇರೆ ಥರ ನೋಡೋಣ ಏನೇನು ಮಾಡ್ಬೋದು. ಇವಾಗ ತಾನು ಸುಮ್ಮನೆ ಇರ್ಬೇಕಾದ್ರೆ ಹಿಂಗೆ ಇಲ್ಲೊಂದು ಕ್ರಾಸ್ ಅಲ್ಲೊಂದು ಕ್ರಾಸ್ ಎಲ್ಲ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ಬೋದು ನೋಡೋಣ. ನಾನು ಏನು ಅನ್ಕೊಂಡಿಲ್ಲ, ಫುಲ್ ಸಬ್ಜೆಕ್ಟ್ ಕೇಳಿದಾಗ ನೋಡೋಣ. ಯೋಗಿಗೆ ಏನು ಐಡಿಯಾ ಇದೆ ನೋಡೋಣ, ಇನ್ನೇನು ಐಡಿಯಾ ಕೊಡ್ಬೋದು ನೋಡೋಣ. ನಾಟ್ ಎಕ್ಸಾಕ್ಟ್ಲಿ, ಅದು ಇನ್ನೂ ಅದಿನ್ನೂ ಕ್ಲಾರಿಟಿ ಇಲ್ಲ. ಅದು ಏನು ಬಿಟ್ವೀನ್ 40-45 ಇರ್ಬೋದು. ಐ ಡೋಂಟ್ ನೋ, ಐ ಥಿಂಕ್ ಪ್ರಯತ್ನ ಪಡಬೇಕಲ್ಲ, ಪ್ರಯತ್ನ ಪಟ್ಟಾಗಲೇ ಯಾಕಂದರೆ ಏನಂತೀವಿ ವಿಲ್ಲನ್ ಮಾಡೋದಕ್ಕೂ ಒಂದು ಐ ಥಿಂಕ್ ಒಂದು ಚಾಲೆಂಜಿಂಗ್. ಅದು ಪಾಸಿಟಿವ್ ಆಗಿ ಮಾಡಿದ್ರೆ ವಿಲನ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅಂದರೆ ಬೇರೆ ಥರ ಅಂದರೆ ಆ ಸಿನಿಮಾಲಿ ಬರೋಂಥ ಒಂದು ಏನಂತೀವಿ ಸಿಚುವೇಶನ್ಸ್ ಆಗಲಿ, ಯಾಕೆ ಅವನು ವಿಲನ್ ಥರ ಮಾಡ್ತಾನೆ ಅನ್ನೋದು ಒಂದು ರೀಸನ್ ಇದ್ದೇ ಇರುತ್ತೆ. ವಿತೌಟ್ ರೀಸನ್ ಮಾಡೋಕ್ಕೆ ಆಗಲ್ಲ. ಐ ಥಿಂಕ್ ಒಂದು ವಿಶೇಷತೆ ಇರುತ್ತೆ ಅಂತ. ಮಾಡೋಣ ಅಂತ ಒಂದು ಚೇಂಜ್ ಇರುತ್ತೆ ಅಂತ. ಎಷ್ಟು ದಿನ ನಾನು ಒಳ್ಳೆಯವನಾಗಿರೋದು ಹೇಳಿ, ಸುಮ್ಮನೆ ಒಂದ್ಸತಿ ಗೆಟ್ ಆನ್ ಆಗಿ ನೋಡೋಣ. ಇಲ್ಲ ಇಲ್ಲ ಅಂದರೆ ಫಿಸಿಯೋ ಮಾಡ್ತಾ ಇದ್ದೆ, ಶೋಲ್ಡರ್ ಇದರಿಂದ ಫಿಸಿಯೋ ಮಾಡ್ತಾ ಇದ್ದೆ. ವರ್ಕೌಟ್ ಅನ್ನೋದು ಇನ್ನೂ ಕರೆಕ್ಟಾಗಿ ಮಾಡ್ತಿರಲಿಲ್ಲ, ವೆಯ್ಟ್ ಲಿಫ್ಟಿಂಗ್ ಎಲ್ಲ ಸ್ವಲ್ಪ ಪೈನ್ ಬರ್ಬೋದೇನೋ ಅಂತ ಒಂದು ಭಯ ಆಯಿತು. ಬಟ್ ಐ ಥಿಂಕ್ ಫ್ರಮ್ 2 weeks ಐ ಸ್ಟಾರ್ಟೆಡ್, ಏನು ಪೈನ್ ಇಲ್ಲ ಏನೂ ಇಲ್ಲ. ಆಟೋಮ್ಯಾಟಿಕ್ ಫಸ್ಟ್ ಟೈಮ್ ಸರ್ ಇದಂತ ಮಾಡ್ತಾ ಇದ್ದೆ. ನ್ಯೂಸ್ ಅಲ್ಲ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗುರು, ಟೇಕ್ ಕೇರ್.